ವಿಕೃತಿ ಮೆರೆದ ಶ್ರೀರಾಮ ಸೇನೆ ಕನ್ನಡ ಒನ್ ನ್ಯೂಸ್ ನ ಇದು ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ಗೆಳೆಯರೇ, ಹಿಂದೂಪರ ಎಂದು ಹೇಳಿಕೊಳ್ಳುವ ಸಾಕಷ್ಟು ಜೀವ ವಿರೋಧಿ, ಮನುಷ್ಯ ವಿರೋಧಿ, ಸಮಾಜದಲ್ಲಿ ಬೆಂಕಿ ಹಚ್ಚಿ ಗಲಭೆ ಸೃಷ್ಟಿಸುವ ಸಂಘಟನೆಗಳಿಗೆ ಏನು ಕೊರತೆ ಇಲ್ಲ. ಅಕಾಲಿಕ ಮಳೆಗೆ ಹುಚ್ಚು ಅಣಬೆಗಳು ಏಳುತ್ತಾವಲ್ಲ, ಥೇಟ್ ಹಾಗೆ ಹುಟ್ಟಿಕೊಂಡು ಅವುಗಳಿಂದ ಪ್ರಯೋಜನವಂತೂ ಇಲ್ಲದಿದ್ರೂ ಅಪಾಯವಂತೂ ಖಂಡಿತ. ಹಾಗೆ ಆಗುತ್ತಲ್ಲ, ಹಾಗೆಯೇ ಹಿಂದೂಪರ ಎಂದು ಹೇಳಿಕೊಳ್ಳುವ ಸಂಘಟನೆಗಳ ಕೆಲಸಗಳು ಇರುತ್ತವೆ. ಹುಚ್ಚು ಅಣಬೆಯನ್ನು ತಿನ್ನಬೇಡಿ, ತಿಂದು ಬಿಟ್ರೆ ಹುಚ್ಚು ಹಿಡಿಯುತ್ತೆ, ಹಿಡಿದ ಹುಚ್ಚು ಬಿಟ್ಟು ಹೋಗುವುದಿಲ್ಲ ಎಂದು ತಿಳಿದವರು ಹೇಳ್ತಾರೆ. ಅವರ ಮಾತು ಕೇಳದಿದ್ರೆ ಹುಚ್ಚು ಹುಚ್ಚಿನ ಮೂಲಕ ಆಗುವ ಅನಾಹುತಗಳ ಸರಮಾಲೆ ಕಟ್ಟಿಟ್ಟ ಬುತ್ತಿ. ನಿನ್ನೆ ಅಂತಹದ್ದೇ ಒಂದು ಘಟನೆ ನಡೆದಿದೆ. ಅದು ಸಾಹಿತಿಗಳಿಂದ ತುಂಬಿ ತುಳುಕುವ ಧಾರವಾಡದಂತ ವಿದ್ಯಾ ಸರಸ್ವತಿಯ ನಲಿದಾಡುವ ಊರಿನಲ್ಲಿ. ಅನಾದಿ ಕಾಲದಿಂದ ಮಸೀದಿಗಳ ಮುಂದೆ ಹಿಂದೂಗಳು ವ್ಯಾಪಾರ ವಹಿವಾಟು ಮಾಡುವುದು, ಹಿಂದೂಗಳ ದೇಗುಲಗಳ ಬಳಿ ಮುಸ್ಲಿಮರು ವ್ಯಾಪಾರ ವ್ಯವಹಾರ ಮಾಡುವುದು ಮಾಮೂಲು. ಇದು ಸದಾಕಾಲ ಈ ದೇಶವನ್ನು ಸೌಹಾರ್ದಯುತವಾಗಿ ಇಡಲು ಕಾರಣವಾಗಿದೆ ಕೂಡ. ಆದರೆ ಈ ಗಲಭೆಕೋರ ಜೀವ ವಿರೋಧಿ ಸಂಘಟನೆಗಳು ಮನುಷ್ಯರ ಜೀವನ ಕ್ರಮಕ್ಕೆ ಯಾವಾಗ ಇಳಿದ್ರೋ ಆಗ ನೋಡಿ, ಆಗಿನಿಂದ ಅನೇಕ ಗಲಭೆ, ಕೊಲೆ, ರಕ್ತಪಾತಗಳು ಜರುಗಲು ಶುರುವಾದವು. ನೋಡಿದ್ರಲ್ಲ, ಇಲ್ಲಿ ಶಾಂತವಾಗಿದ್ದ ದೇಗುಲಕ್ಕೆ ಬೀಡಾಡಿ ದನಗಳ ತರದಲ್ಲಿ ನುಗ್ಗಿ ದಾಂದಲೆ ಮಾಡುತ್ತಿರುವ ಈ ಪುಂಡ ಪೋಕರಿಗಳನ್ನು. ಈ ಗೂಂಡಗಳು ಒಂದು ಸಂಘಟನೆಯ ಸದಸ್ಯರು. ಅದರ ಹೆಸರು ಶ್ರೀರಾಮ ಸೇನೆ. ಆಹಾ, ಶ್ರೀರಾಮ ಸೇನೆ, ಏನ್ರಿ ಇದು ಕರ್ಮ? ರಾಮನ ಹೆಸರು ಇಟ್ಟುಕೊಂಡು ಹೀಗೆ ಕಂಡ ಕಂಡವರ ಮೇಲೆ ದನಗಳಂತೆ ನುಗ್ಗಿ ದಾಳಿ ಮಾಡೋದನ್ನು ರಾಮ ಎಂದಾದರೂ ಹೇಳಿಕೊಟ್ಟಿದ್ದಾರ? ತಿನ್ನೋ ಅನ್ನಕ್ಕೆ ಮಣ್ಣು ಹಾಕೋದು ಅಂದರೆ ಇದೇ ಅಲ್ವಾ? ಅಲ್ರಿ, ಹೊಲದಲ್ಲಿ ಮೈ ಬಗ್ಗಿಸಿ ದುಡಿದು ಹೀಗೆ ಹಣ್ಣು ಹಂಪಲು ಬೆಳೆದು ಅದನ್ನು ಬೆನ್ನ ಮೇಲೆ ಹೇರಿಕೊಂಡು ಹೋಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ರೆ ತಿನ್ನುವ ವಸ್ತುವಿನ ಬೆಲೆ ತಿಳಿಯುತ್ತೆ, ಅದಕ್ಕೆ ಹೇಗೆ ಗೌರವ ಕೊಡಬೇಕು ಎಂಬ ಅರಿವು ಮೂಡುತ್ತೆ. ಇಂಥ ಅರಿವುಗೇಡಿ ಸಂಘಟನೆಗಳು ಮಾಡೋ ಅಧ್ವಾನಕ್ಕೆ ಇದನ್ನು ಬೆಳೆದ ರೈತ ಅದೆಷ್ಟು ಸಂಕಟಪಟ್ಟಿರಬೇಕು! ಆ ರೈತನ ಬೆವರು ಇನ್ನೆಷ್ಟು ಗೋಳಾಡಿರಬೇಕು! ಅಯ್ಯೋ ಶ್ರೀರಾಮ, ನಿನ್ನ ಭಕ್ತರ ಹೆಸರಿನ ಗೂಂಡಗಳಿಗೆ ಅನ್ನ ಅನ್ನದ ಮಹತ್ವದ ಅರಿವು ಮೂಡಿಸೋದು ಯಾರಪ್ಪ? ಅಥವಾ ನಿನ್ನನ್ನೇ ಈ ಗೂಂಡಗಳಿಂದ ಕಾಪಾಡಬೇಕೇನೋ ಎಂಬ ಅನುಮಾನ ಮೂಡುತ್ತೆ. ಬಂದರವು ಪಟ್ ಪಟ್ ಹೊಡ್ಕೊಂತ ಬಂದ್ಬಿಟ್ರೆ ಅವರು ಒಂದು ಎರಡು ಕಾಯಲ್ಲಿ ನಾವು ಸರಸವಾಗಿ ಬರೋಂಗಿಲ್ಲ, ತಡ್ರಿ ಸಲ್ ತಕ್ಕೊಂತೀವಿ ಅಂದ್ಕೊಡ್ತಂದ್ರೆ ಎಲ್ಲರೂ ತೊಗೊಂಡು ಹೊಡೆದಾಕ ಹತ್ಬಿಟ್ರು. ಅವಾಗ ನಾ ಏನು ಮಾಡ್ಬೇಕಾತ್ರಿ? ಏನಿಲ್ಲ, ನಸಾರದ ನಿಂತು ಬಿಟ್ಟಿವಿ ರೀ. ಯಾಕಂದ್ರೆ ಮಾಡಾಕತ್ತಾರ ಅಂದಾಗ ನಿಮ್ಮತ್ತು ನಾವು ಏನು ಮಾಡ್ಬೇಕಾತ್ರಿ? ದೈವಕ್ಕೆ ನಾವು ಒಬ್ಬ ಇಡಲ್ಲ, ಯಾಕಂದ್ರೆ ಅವ್ರು ಐದಾರು ಮಂದಿ ಎಂಟತ್ತು ಮಂದಿ ಅದಾರ, ನಾವು ಒಬ್ಬವ, ನಾವು ಏನು ಮಾಡ್ಕೊಳಕ್ಬಿಡ್ತೀರಿ? ಒಂದು ಕಾಯಿ ತೆಗೆದು ಹಿಡ್ಕೊಳ್ದಂದ್ರೆ ಹತ್ತು ಕಾಯಿ ಹೊಡ್ಯಾಕತ್ತಾರ. ನನ್ನ ಪರಿಸ್ಥಿತಿ ಹೆಂಗೆ ಹೇಳ್ರಿ? ಇದಕ್ಕೆ ಮಾಲು ಆರು ಕ್ವಿಂಟಲ್ ನಾ ತೊಗೊಂಡೇ ಬಂದೇನಿ ರೀ, ಒಂದು ಕ್ವಿಂಟಲ್ ಮಾರೇನಿ, ಉಳ್ಕಿದೆಲ್ಲನೂ ಹೊಡೆದು ಹೋದ್ರು. ನಿಮ್ಗೆ ನೀವು ಹಚ್ಚಬೇಡಂದಿದ್ವಲ್ಲ ಮುಸಲ್ರಿಗೆ, ಹಚ್ಚಬೇಡಂದಿದ್ವಲ್ಲ ಅಂತಂದ್ರಲ್ಲ, ಮುಸಲ್ಮಾನರಿಗೆ ಹಚ್ಚಬೇಡಂದೇವು ನಾವು ಅಂತಂದ್ರೆ. ಹಾಂ, ಇದು ಅಂದಿದ್ದು ಖರೆ. ಅದು ಏನೈತೆ ಅದು ಭಗವಂತ ಗೊತ್ತ ರೀ. ಮುಂದೆ ಅದು ನಾವು ಹದಿನೈದು ರೀ, ಈಗ ಆರು ಕ್ವಿಂಟಲ್ ನಾಗ ಒಂದು ಕ್ವಿಂಟಲ್ ಮಾರೇವು ಸರ್, ಐದು ಕ್ವಿಂಟಲ್ ಲಕ್ಷ ನಮ್ದು ಪೂರ ಹೊಡೆದು ಹದಿನೇಳು ನೂರು ರೂಪಾಯಿ ಕ್ವಿಂಟಲ್. ಇನ್ನು ಕಮ್ಮಿ ಟ್ಯಾರ ನಾವು ಏನಂದ್ವಿ ರೀ, ಈಗ ಅನ್ಕತ್ತಕ್ಕೆ ಈ ಜಾತ್ರೆ ಆಗೋ ಮಟ್ಟ ಬಿಟ್ಟು ಎಂದು ಇಡೋಣ ಅಂತ ಅಂದಿದ್ರು ಅವರು. ನಾಳೆ ವಾರನ ಐತ್ರಿ, ಅದಕ್ಕೆ ಇಡೋಣ ಅಂದಿದ್ರು. ಅದ್ರೊಳಗೆ ಇವ್ರು ಮಾಡಿ ಹೋಗಿದ್ರಲ್ಲ ಕೆಲಸನ, ಅದ್ರೊಳಗೆ ಇವ್ರು ಮಾಡ್ಯಾರ. ಈಗ ಕಮ್ಮಿ ಟ್ಯಾರ ಅವ್ರು ಅಂದಾರ, ಇದು ಅದ್ರಕ್ಕೆ ನಾವು ಮಾಡೋಣ, ಒಂದಿಷ್ಟು ಮಾತಾಡೋಣ ಅಂತೇಳಿ. ಯಾರೀ ನಾವು? ಈಗ ನಾವು ಮತ್ತೆ ಈಗ ಹೆಂಗೆ ಮಾಡ್ಬೇಕ್ರಿ? ನಾನು ಅಂದ್ರೆ ಬಡವು ಎಲ್ಲಿ ಉಳಿ ಹಂಗ್ರಿ? ದೈವಕ್ಕೆ ನನಗೆ ಹಂಗ್ರೆ ಕೊಂದು ಬಿಡ್ರಿ ಹಂಗ್ರಿ, ಎಲ್ಲಾರು ಕೂಡಿ ಕೈ ಎತ್ತಿ ಬಿಡ್ತೀನಿ ರೀ, ಕೊಂದು ಬಿಡ್ರಿ ದೈವನ, ಕೊಂದು ಬಿಡ್ರಿ ನನ್ನ. ಏನನ್ನ ಶಿವಸೇನೆ ಏನಂತಾರ ಅಂದ್ರೆ ಎಲ್ಲ ಏನಂತ ಹೇಳ್ಬೇಕ್ರಿ? ನಮ್ಮ ರಾಮನ್ ರಾ ಅವ್ರು ನನಗ್ರಿ ಆತ್ರಿ, ಹಣ್ಣು ನೋಡಿಕೊಂಡು ಅಳಾಕ್ ನಿಂತೀವ್ರಿ ನಾವು. ಎದಲ್ಲ ಎಲ್ಲ ನಾವು ವಿಚಾರ ಮಾಡಿಲ್ಲಪ್ಪ, ನಮ್ಮ ಕಣ್ಣೀರ ನಮಗೆ ರಗಡಾತು. ಯಾಕಂದ್ರೆ ನನ್ನ ತಿನ್ನೋ ಔಷಧನ ಹೋತಂದ್ರಾಗ ನನ್ನದು ಮಾತಾಡಿದ್ರೆ ಏನು ಉಪಯೋಗ? ನಾನು ನೋಡಿದ್ರಲ್ಲ, ದಾಂದಲೆ ಮಾಡೋದೇನೋ ಮಾಡಿದ್ರು, ಆ ಮೂಲಕ ನಾವು ಧರ್ಮ ಕಾಪಾಡಿದ್ದೇವೆ ಎಂದು ಭ್ರಮಿಸಿಕೊಂಡು ಕಿರಿಚಾಡಿ ಆ ಸ್ಥಳದಲ್ಲಿ ಭಯವನ್ನು ಮೂಡಿಸಿದ ಮೇಲೆ ಮಾಡಿದ್ದೇನು?
ಕಳ್ಳತನ ಲೂಟಿ ದರೋಡೆ ತತ್ ಶ್ರೀರಾಮನ ಹೆಸರಲ್ಲಿ ಕೊಲೆ ಮಾಡ್ತೀರಿ ಶ್ರೀರಾಮನ ಹೆಸರಲ್ಲಿ ರೇಪ್ ಮಾಡ್ತೀರಿ ಶ್ರೀರಾಮನ ಹೆಸರಲ್ಲಿ ಬೆಂಕಿ ಹಚ್ಚಿ ದಾಂದಲೆ ಮಾಡ್ತೀರಿ ಈಗೀಗ ದರೋಡೆ ಮಾಡೋಕೆ ಇಳಿದು ಬಿಟ್ರಾ ವಾವ್ ಶಬಾಷ್ ನಿಮ್ಮನ್ನ ಭಕ್ತರನ್ನಾಗಿ ಪಡೆದ ಶ್ರೀರಾಮ ಅದೆಷ್ಟು ನೋವು ತಿಂತಿರಬೇಡ ಚೂರೇ ಚೂರು ನಾಚಿಕೆ ಆಗಲ್ವೇನ್ರಿ ದುಡಿದು ತಿನ್ನುವ ಜನರನ್ನು ಸುಲಿಯುವ ನೀವು ಅದ್ಯಾವ ಮುಖ ಒತ್ಕೊಂಡು ಈ ಭೂಮಿಯ ಮೇಲೆ ಬದುಕಿದ್ದೀರೋ ಆ ಶ್ರೀರಾಮನಿಗೆ ಗೊತ್ತು ಇವತ್ತು ಶ್ರೀರಾಮನವಮಿ ಮಾಡುವ ದಾಂದಲೆ ಮಾಡಿದ ಮೇಲೆ ಸಾರಾಯಿ ಕುಡಿಯಲು ಆ ಮುದುಕನ ಹಣ ದೋಚಿದ್ರೆ ಹೇಗೆ ಥೂ ಅಲರಿ ಹಣ್ಣಿನ ಅಂಗಡಿ ಇಟ್ಟುಕೊಂಡ ಬಡ ಮುದುಕನ ಅಂಗಡಿಗೂ ದಾಳಿ ಮಾಡ್ತೀರಿ ಅಲ್ಲಿರೋ ಹಣವನ್ನು ಲೂಟಿ ಮಾಡಿ ಕನಿಷ್ಠ ನಾಚಿಕೆ ಇಲ್ಲದೆ ಲೂಟಿ ಮಾಡಿ ತಿನ್ನೋ ಹಣ್ಣುಗಳನ್ನು ಒಡೆದಾಕಿ ವಿಕೃತಿ ಮೆರಿತೀರಿ ಅಂದರೆ ನಿಮ್ಮನ್ನು ಮನುಷ್ಯರು ಅಂತ ಕರೆಯೋಕ್ಕಾಗುತ್ತೇನ್ರಿ ನಿಮ್ಮ ತಂದೆಗೋ ಅಣ್ಣಂದಿರಿಗೋ ಈ ರೀತಿ ಆಗಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ ನಿಮಗೆ ಮಾನವೀಯತೆ ಇದೆಯಾ ನಿಮಗೊಂದು ಸಂಸಾರ ಇದೆಯಾ ನಿಮಗೆ ಸಂಬಂಧಗಳ ಬೆಲೆ ಏನಾದರೂ ಗೊತ್ತಿದೆಯಾ ಅಂತ ಜನ ಉಗಿತಿದ್ದಾರೆ ಬಿಡ್ರಿ ಇದನ್ನೆಲ್ಲ ತಿನ್ನೋ ಅನ್ನಕ್ಕೆ ಗೌರವ ಕೊಟ್ಟು ತಮ್ಮ ಜೊತೆಗೆ ಬದುಕುವ ಸಹಮಾನವರನ್ನು ನಿಮ್ಮಂತೆಯೇ ಪ್ರೀತಿಸೋದನ್ನು ಕಲಿಯಿರಿ ಈ ಸುಂದರವಾದ ಜಗತ್ತನ್ನು ಹೇಗಿದೆಯೋ ಹಾಗೆ ಬಿಟ್ಟುಬಿಡ್ರಿ ಈಗಾಗಲೇ ನೀವು ಮಾಡಿರೋ ಗಾಯ ವಾಸಿಯಾಗಲು ಶತಮಾನ ಬೇಕು ಸಾಕು ಬಿಡ್ರಿ ಇನ್ನಾದರೂ ಸಮಾಜಕ್ಕೆ ಮದ್ದು ಆಗ್ರಿ ಕಂಟಕ ಕ್ರಿಮಿನಲ್ಗಳಾಗಬೇಡಿ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್ ನಮಸ್ಕಾರ